ಅಮೇಜಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಭಾರತದ ಅತಿ ಉದ್ದವಾದ ರೈಲ್ವೆ ಸುರಂಗ ಮಾರ್ಗ ಜಮ್ಮು ಕಾಶ್ಮೀರದಲ್ಲಿದೆ. ಇದನ್ನು ಫಿರ್ಫಿಂಜಲ್ ರೈಲ್ವೆ ಟನಲ್ ಅಥವಾ ಬನಿಹಲ್ ರೈಲ್ವೆ ಟನಲ್ ಎಂದು ಕರೆಯುತ್ತಾರೆ. ಈ ಸುರಂಗವು 7 ಮೈಲಿನಷ್ಟು ಉದ್ದವಾಗಿದ್ದು ಏಷ್ಯಾದ 4ನೇ ಅತಿ ಉದ್ದವಾದ ರೈಲ್ವೆ ಸುರಂಗ ಮಾರ್ಗ ಎನಿಸಿಕೊಂಡಿದೆ. ಜಮ್ಮು ಕಾಶ್ಮೀರವನ್ನು 3 ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ಜಮ್ಮು, ಕಾಶ್ಮೀರ ಕಣಿವೆ ಮತ್ತು ಲಡಾಖ್. ಕಾಶ್ಮೀರ ಕಣಿವೆಯು ಸುಂದರವಾದ ಪರ್ವತ ಭೂದೃಶ್ಯಕ್ಕೆ ಹೆಸರುವಾಸಿಯಾಗಿದೆ. ಜಮ್ಮುವಿನ ಹಲವಾರು ದೇವಾಲಯಗಳು ಪ್ರತಿ ವರ್ಷ 16,000 ಹಿಂದೂ ಯಾತ್ರಿಕರನ್ನು ಆಕರ್ಷಿಸುತ್ತದೆ. ಲಡಾಖ್ನಲ್ಲಿರುವ ದ್ರಾಸ್ ಸ್ಥಳವು ಭಾರತದ ಅತಿ ಚಳಿ ಪ್ರದೇಶವಾಗಿದೆ. ಈ ಪ್ರದೇಶವು ಅತಿ ಕಡಿಮೆ ಎಂದರೆ -60°C ಕೋಲ್ಡ್ ಆಗಿರುತ್ತದೆ. ಈ ಸ್ಥಳವು ವಿಶ್ವದ 2ನೇ ಅತಿ ಶೀತವಾದ ಪ್ರದೇಶವೆಂದು ಪರಿಗಣಿಸಲಾಗಿದೆ. ಭಾರತದ ಮೊಟ್ಟಮೊದಲ ತೇಲಾಡುವ ಪೋಸ್ಟ್ ಆಫೀಸ್ ಅನ್ನು ಶ್ರೀನಗರದ ದಾಲ್ ಸರೋವರದಲ್ಲಿ ಸ್ಥಾಪಿಸಲಾಗಿತ್ತು. ಜಮ್ಮು ಕಾಶ್ಮೀರವು 2 ರಾಜಧಾನಿಯನ್ನು ಒಳಗೊಂಡಿದೆ. ಶ್ರೀನಗರವು ರಾಜ್ಯದ ಬೇಸಿಗೆ ರಾಜಧಾನಿಯಾಗಿದ್ದು ಜಮ್ಮು ರಾಜ್ಯದ ಚಳಿಗಾಲದ ರಾಜಧಾನಿಯಾಗಿದೆ. ಸುಮಾರು 5,000 ವರ್ಷಗಳಷ್ಟು ಪುರಾತನವಾದ ಅಮರನಾಥ ಗುಹೆಯು ಈ ರಾಜ್ಯದಲ್ಲಿದೆ. ಇಲ್ಲಿ ನೈಸರ್ಗಿಕವಾಗಿ ಶಿವಲಿಂಗವು ಮಂಜುಗಡ್ಡೆಯಿಂದ ನಿರ್ಮಿತವಾಗಿದೆ. ಕಾಶ್ಮೀರ ಕಣಿವೆಯ ಮೂಲಕ ಹರಿಯುವ ಏಕೈಕ ನದಿ ಜಲಂ ನದಿ. ಅಲ್ಲದೆ ಸಿಂಧು, ತಾವಿ, ರವಿ ಮತ್ತು ಚೆನಾಬ್ ರಾಜ್ಯದ ಮೂಲಕ ಹರಿಯುವ ಪ್ರಮುಖ ನದಿಗಳಾಗಿವೆ. ಜಮ್ಮು ಕಾಶ್ಮೀರದಲ್ಲಿ ಹಲವಾರು ಹಿಮಾಲಯನ್ ಹಿಮನದಿಗಳಿವೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾತನಾಡುವ ಪ್ರಮುಖ ಭಾಷೆಗಳು ಕಾಶ್ಮೀರಿ, ಉರ್ದು, ಡೋಗ್ರಿ, ಪಹಾರಿ, ಲಡಾಕಿ ಮತ್ತು ಶಿನಾ ಭಾಷೆಗಳು. ಕಾವಾ, ಮಸಾಲೆ ಮತ್ತು ಬಾದಾಮಿ ಹೊಂದಿರುವ ಸಾಂಪ್ರದಾಯಿಕ ಹಸಿರು ಚಹಾವನ್ನು ಕಾಶ್ಮೀರದ ಚಳಿಗಾಲದ ಹವಾಮಾನದಲ್ಲಿ ದಿನವಿಡೀ ಸೇವಿಸಲಾಗುತ್ತದೆ. ಶ್ರೀನಗರ ಎಂಬ ಹೆಸರಿನ ಅರ್ಥ ಲಕ್ಷ್ಮೀನಗರ ಅಥವಾ ಸಂಪತ್ತಿನ ದೇವತೆ. ಜಮ್ಮು ಕಾಶ್ಮೀರವು ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದು ದೇವರ ಅತ್ಯುತ್ತಮ ಸೃಷ್ಟಿ ಎಂದು ವಿವರಿಸಲಾಗಿದೆ.